ಹೈಡ್ರಾಮಾ ನಡೀತು. ಹೈಡ್ರಾಮಾ ಮಧ್ಯೆ ತ್ರಿವರ್ಣ ಧ್ವಜ ಹಾರಾಡಿದ ಕೆರಗೋಡು ಹನುಮಧ್ವಜ ತೆರವು ಉದ್ದಂಗ. ಕಂಬದ ಮೇಲೆ ರಾಷ್ಟ್ರ ಧ್ವಜ ಹಾರಿಸಿದ ಜಿಲ್ಲಾಡಳಿತ. ಹೈಡ್ರಾಮಾ ಮಧ್ಯೆ ಹಾರಾಡಿದ ತ್ರಿವರ್ಣ ಧ್ವಜ. ತ್ರಿವರ್ಣ ಧ್ವಜ ಹಾರಿಸಿದ ಮಂಡ್ಯ ಜಿಲ್ಲಾಡಳಿತ. ಮಂಡ್ಯ ಎಸ್ ಪಿ ನೇತೃತ್ವದಲ್ಲಿ ಧ್ವಜಾರೋಹಣ ಆಯಿತು. ಕೆರಗೋಡು ಹನುಮಧ್ವಜ ತೆರವು ಉದ್ದಂಗಲ್ ಹೈಡ್ರಾಮಾವೇ ನಡೆದು ಹೋಯಿತು. ಲಾಠಿ ಪ್ರಹಾರದ ಮಧ್ಯೆ ತ್ರಿವರ್ಣ ಧ್ವಜ ಹಾರಾಟ. ಹಿಂದೂ ಕಾರ್ಯಕರ್ತರನ್ನ ಚದುರಿಸಿದರು ಪೊಲೀಸರು, ಲಾಠಿ ಪ್ರಹಾರ ನಡೆಸಿದರು. ಲಾಠಿ ಪ್ರಹಾರದ ಸಂದರ್ಭ ಓರ್ವ ಕಾರ್ಯಕರ್ತನಿಗೆ ಗಾಯ ಕೂಡ ಆಯಿತು. ಇನ್ನು ಪೊಲೀಸರ ಈ ಕ್ರಮಕ್ಕೆ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಲಾಠಿ ಪ್ರಹಾರದ ವೇಳೆ ಕಾರ್ಯಕರ್ತರಿಗೆ ಗಾಯ ಆದಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕೆರಗೋಡು ಹನುಮಧ್ವಜ ತೆರವು ವಿವಾದ. ಗಲಾಟೆ ನಡೆದ ಸ್ಥಳಕ್ಕೆ ಬಿಜೆಪಿ ನಿಯೋಗ ಎಂಟ್ರಿ ಕೊಟ್ಟು ಆರ್ ಅಶೋಕ್ ನೇತೃತ್ವದ ಬಿಜೆಪಿ ನಿಯೋಗ ಆಗಮಿಸಿ ಗಲಾಟೆ ನಡೆದಂತಹ ಒಂದು ಸ್ಥಳ ಅದು. ಆ ಸ್ಥಳಕ್ಕೆ ಬಿಜೆಪಿ ನಿಯೋಗ ಎಂಟ್ರಿ ಕೊಡುತ್ತೆ. ಆರ್ ಅಶೋಕ್ ನೇತೃತ್ವದಲ್ಲಿ ಆಗಮಿಸಿದ ಬಿಜೆಪಿ ನಾಯಕರು ಬಿಜೆಪಿ ನಿಯೋಗ ಆಗಮಿಸಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮಸ್ಥರು ಹಾಗೂ ಹಿಂದೂ ಸಂಘಟನೆಯ ಕಾರ್ಯಕರ್ತರ ನಡುವೆ 108 ಅಡಿ ಧ್ವಜ ಸ್ತಂಭದಲ್ಲಿ ಹನುಮ ಧ್ವಜವನ್ನ ಹಾರಿಸಿದ್ರು. ಈ ಧ್ವಜವನ್ನ ಪೊಲೀಸರು ತೆರವುಗೊಳಿಸಿದ್ರು. ಅದಕ್ಕಾಗಿ ನಡೆದಂತಹ ದೊಡ್ಡ ಹೈಡ್ರಾಮಾ ಆದಂತಹ ನಂತರ ಅವ್ರಿಗೆ ಸಾಬ್ ಓಟ್ ಬಿಟ್ರೆ ಬೇರೆ ಯಾರ್ದು ಬೇಕಾಗಿಲ್ಲ. ಅವ್ರಿಗೆ ಸಾಬರ್ ಮಾತ್ರ ಓಟ್ ಹಾಕ್ತಾರೆ, ಹಿಂದೂಗಳು ಯಾರು ಓಟ್ ಹಾಕಲ್ಲ ಅನ್ನೋ ತಲೆಗೆ ಬಂದ್ಬಿಟ್ಟೈತೆ ಅವ್ರು ಮಂಡ್ಯದಲ್ಲಿ. ಇಲ್ಲಿ ಇಡೀ ಜನ ನೋಡಿ, ಬಾವುಟಗಳು ನೋಡಿ, ಎಲ್ಲ ಇಡೀ ಮನೆ ಮೇಲೆ ಬಾವುಟ ಇದೆ. ಇಡೀ ಊರೇ ಇವತ್ತು ರಾಮ ಮಂದಿರದ ಸಂದರ್ಭದಲ್ಲಿ ಹನುಮಂತನ ಧ್ವಜ ಹಾರಿಸಿದ್ದಾರೆ. ತಪ್ಪೇನು? ಯಾರ್ದೋ ನೀವು ಗಲಾಟೆ ಮಾಡಬೇಕಾದ್ರೆ ಏನೋ ಬಿಜೆಪಿ ಹಾರಿಸಿದ್ರೆ ಗಲಾಟೆ ಮಾಡಿ. ಅವ್ರೇನು ಹೇಳ್ತಾರೆ, ಏನ್ರಿ ನಿಮ್ಮ ಅಪ್ಪನ ಸ್ವತ್ತ ರಾಮ ಅಂತಾರೆ, ಈಗ ಧ್ವಜಕ್ಕೆ ಯಾಕೆ ಗಲಾಟೆ ಮಾಡ್ತಾವ್ರೆ? ನಿಮ್ಮ ಅಪ್ಪನ ಸ್ವತ್ತ ರಾಮ ಅಂದವರು ರಾಮಂದು ಹನುಮಂತನ ಬಾವುಟ ಹಾಕಿಸ್ತಾರೆ, ಗಲಾಟೆ ಮಾಡ್ತಾರಲ್ಲ. ಈಗ ಅರ್ಥ ಆಯ್ತು ಅವ್ರ ಯೋಗ್ಯತೆ ಏನು, ಕಾಂಗ್ರೆಸ್ ಅವ್ರ ಯೋಗ್ಯತೆ ಏನು ಅಂತ ನೋಡ್ರಿ. ಇಡೀ ಮೊನ್ನೆ ಪಾಪ ಮಮತಾ ಬ್ಯಾನರ್ಜಿ ಓಡೋಬಿಟ್ರು, ಅಲ್ಲಿ ಎ ಪಿ ಓಡೋಬಿಟ್ರು, ಆಮ್ ಆದ್ಮಿ ಓಡೋದ್ರು. ಈಗ ನಿನ್ನೆ ಇವತ್ತು ಮಧ್ಯಾಹ್ನ ರಿಸೈನ್ ಮಾಡಿದ್ದಾರೆ, ನಿತೀಶ್ ಕುಮಾರ್ ರಿಸೈನ್ ಮಾಡಿದ. ಹಿಂಗೆಲ್ಲ ದಿನ ಕಾಂಗ್ರೆಸ್ ಚೋಡೋ 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 ಅಂತ ಅವ್ರೆ, ಈ ಚೋಡೋ ಚೋಡೋ ಅನ್ನೋವಾಗ ಇಲ್ಲಿ ಇವ್ರಿಗೆ ಭಯ ಶುರು ಆಗ್ಬಿಟ್ಟಿದೆ. ಈ ಸರ್ಕಾರ ಇಲ್ಲಿ ಬಿದ್ದೋಗ್ಬಿಡ್ತು, ರಾಮ ಮಂದಿರ ನಿರ್ಮಾಣ ಆದ ನಂತರ ಕಾಂಗ್ರೆಸ್ ಫುಲ್ ಅವ್ರಿಗೆ ತಿಳ್ಕೊಂಬಿಟ್ಟಿದೆ. ಇದೇ ಈ ಎಂ ಪಿ ಎಲೆಕ್ಷನ್ವರೆಗೆ ನಾವು ಸರ್ಕಾರ ಇರೋದು, ಎಂ ಪಿ ಎಲೆಕ್ಷನ್ ಅನ್ನೋದು ನಮ್ಮ ಸರ್ಕಾರ ಬಿದ್ದೋಗ್ಬಿಡ್ತೈತೆ ಅಂತ ಫ್ರಸ್ಟ್ರೇಷನ್ ಆಗಿ ಭಯಭೀತರಾಗಿ ಮಾಡ್ತಾ ಇದ್ದಾರೆ. ನೋಡಿ ನಾವೇನು ನಮ್ಮ ಸ್ವಂತ ಆಸ್ತಿಗೋಸ್ಕರ ನಾವು ಕೇಳ್ತಾ ಇಲ್ಲ, ಅಥವಾ ಬಿಜೆಪಿದು ಏನೋ ಸ್ವಂತ ನಮ್ಮನೆ, ಅದು ರಾಮ ಅವರೇ ಹೇಳಿದಾರಲ್ಲ ರಾಮ ನಮಗೂ ಸೇರಿದ್ದು ಅಂತ. ಹಂಗಾರೆ ಯಾಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ? ಅದು ರಾಮ ದೇವಸ್ಥಾನ ಮುಂದೆ ಇರೋ ಜಾಗ ರೀ, ನೀವು ತೋರಿಸಬೇಕಾದ್ರೆ ರಾಮ ದೇವಸ್ಥಾನ ಮುಂದೆ ಇದೆ ಜಾಗ. ಒಂದು ಕಾನೂನು ಇಲ್ಲವನ್ರಿ ಧ್ವಜ ಹಾರಿಸೋಕ್ಕೆ, ಒಂದು ಕಾನೂನು ಇಲ್ವಾ? ಧ್ವಜ ಹಾರಿಸೋಕ್ಕೆ ಏನು ಬೇಕು, ರೀಸನ್ ಬೇಕು. ನಾನು ನಿಮ್ಮ ಮುಖಾಂತರ ಕಾಂಗ್ರೆಸ್ ನಾಯಕರು ಕೇಳ್ತೀನಿ, ಧ್ವಜ ಹಾರಿಸಬೇಕಾದ ಒಂದು ನೀತಿ ನಿಯಮ ಇರ್ತೈತೆ ರೀ, ಆಗಸ್ಟ್ 15 ಗಣರಾಜ್ಯೋತ್ಸವ ಏನೋ ಬೇರೆ ಫೆಸ್ಟಿವಲ್ಲು, ಆ ಸಂದರ್ಭದಲ್ಲಿ ಧ್ವಜ ಹಾರಿಸೋಕ್ಕೆ ಬೇಕು. ಇವ್ರು ಏಕಾಏಕಿ ಹಾರಿಸ್ತಾರೆ ಅಂದರೆ ಏನು ಅದ್ರ ಕರ್ತ ಅಂದರೆ ವಿರೋಧವಾಗಿ ಹನುಮಂತನ ಬಾವುಟ ಇದೆ ತೆಗೆದಾಕ್ಬೇಕು, ಬೇರೆ ಕಾಂಗ್ರೆಸ್ ಬಾವುಟ ಹಾಕಿದ್ರೆ ಒದಿತಾರೆ ಜನ, ಅದಕ್ಕೆ ನೋಡಪ್ಪ ರಾಷ್ಟ್ರ ಧ್ವಜ ಹಾಕೋಕ್ಕೆ ಬಿಜೆಪಿಯವರು ವಿರೋಧ ಮಾಡ್ತಾರೆ ಅಂತ. ನಾವು ವಿರೋಧ ಮಾಡೋದೇ ಇಲ್ಲ. ನೋಡಿ
ಆ ಡಿ ಸಿಗೂ ಗೌರವ ಇಲ್ಲ, ಆ ಪೊಲೀಸ್ ಅಧಿಕಾರಿಗಳಿಗೂ ಗೌರವ ಇಲ್ಲ. ಶೂಸ್ಗಳು ಹಾಕೊಂಡು ಬೇಕಾ ಏಕಾಏಕಿ 3 ಗಂಟೆಯಲ್ಲಿ ಏನಾನ ಅದಕ್ಕೊಂದು ರೀಸನ್ ಬೇಕಲ್ಲ ಕಾರ್ಯಕ್ರಮ, ಅದಕ್ಕೆ ಒಂದು ಆದೇಶ ಈ ಥರ ಇಂಥ ಹಬ್ಬ ಇದೆ ಅದಕ್ಕೋಸ್ಕರ ಇಲ್ಲಿ ಮಾಡ್ತೀರಿ ಅಂತ ಏನು ಇಲ್ಲ. ಹನುಮ ಧ್ವಜ ತೆಗಿಬೇಕು, ಅದಕ್ಕೆ ರಾಷ್ಟ್ರಧ್ವಜ ಆರಿಸ್ಬೇಕು. ಯಾ ನ್ಯಾಯನ ಇದು? ರಾಷ್ಟ್ರಧ್ವಜ ಆರಿಸಿ, ಇನ್ನೊಂದು ನಾವೇನು ಅಬ್ಜೆಕ್ಷನ್ ಮಾಡಲ್ಲ, ಅದೇ ಪಕ್ಕದ ಕಂಬದಲ್ಲಿ ಇನ್ನೊಂದು ಇಕ್ಬಿಟ್ಟು ಅದಕ್ಕಿಂತ ದೊಡ್ಡದಾಕಿ ಅದಕ್ಕಿಂತ ಎತ್ತರ 108 ಅಡಿ ಇದೆ, 1000 ಅಡಿದು ರಾಷ್ಟ್ರಧ್ವಜ ಆರಿಸಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಮೋದಿ, ನಾವೆಲ್ಲ ರಾಷ್ಟ್ರ ಪ್ರೇಮಿಗಳು. ನಾವು ಪಾಕಿಸ್ತಾನದವ್ರಿಗೆ ಈ ಕುಕ್ಕರ್ ಬಾಂಬು ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಸಿಕ್ಕಾಕಂತಲ್ಲ, ಆ ಮುಸಲ್ಮಾನ್ ಭಯ ಅವ್ರ ನಮ್ಮ ಬ್ರದರು ಅನ್ನೋರಲ್ಲ ನಾವು, ಅವರೊಬ್ಬ ಕಳ್ಳರು ಲೋಫರ್ಸ್, ಅವರು ಅವ್ರನ್ನ ನಾವು ಬ್ರದರ್ ಅನ್ನೋರಲ್ಲ. ನಾವು ಭಾರತೀಯರು. ಭಾರತ್ ಮಾತಾ ಕಿ ಜೈ ಅನ್ನೋ ಪಾರ್ಟಿ ಯಾವುದಾದ್ರೂ ಇದ್ರೆ ಅದು ಬಿ ಜೆ ಪಿನೇ. ಕಾಂಗ್ರೆಸ್ ಅವರು ನಿಮಿಷಕ್ಕೊಂದವರು, ಮುಸ್ಲಿಮಾನ್ ಓಟರ್ ಬೇಕಾದ್ರೆ ಓತಾರಲ್ಲಿ, ಮುಲ್ಲಾಗಳಿಗೆ 10,000 ಕೋಟಿ ಡಿಕ್ಲೇರ್ ಮಾಡ್ತಾರೆ, ರೈತರಿಗೆ 10 ಪೈಸಾ ಡಿಕ್ಲೇರ್ ಮಾಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ಇದು ಇಶ್ಯೂ ಇರೋದು ರಾಮ ಮಂದಿರದ ಎದುರುಗಡೆ ಧ್ವಜ ಹಾರಿಸ್ತಾ ಇರೋದು ಅಷ್ಟೇ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಬಿಜೆಪಿ ಈ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡ್ತಿದೆ ಕಾಂಗ್ರೆಸ್. ನೋಡ್ರಿ, ರಾಜಕಾರಣ ಯಾಕೆ ಮಾಡಕ್ ಬಿಟ್ರಿ? ಹನುಮಂತನ ಧ್ವಜ ಇದ್ರೆ ನಿಮ್ಗೇನು ತಲೆನೋವು? ಇವಾಗ ರಾಜಕಾರಣ ಮಾಡಬಾರ್ದಪ್ಪ. ಹನುಮಂತನ ಧ್ವಜ ಇದ್ರೆ ನಿಮ್ಗೇನು ಆತನೇ ಇರಲಿಲ್ಲಲ್ಲ. ರಾಜಕಾರಣ ಏನಾಗ್ತಾ ಇತ್ತು? ರಾಜಕಾರಣ ಮಾಡ್ತಾ ಇರೋರು ಯಾರು? ತೆಗೆದಿದ್ದಕ್ಕೋಸ್ಕರ ರಾಜಕಾರಣ, ಇಲ್ಲಾಂದ್ರೆ ಅದ್ರ ಪಾಡಿಗೆ ಅದು ಹನುಮಂತ ಆರ್ತಾ ಇತ್ತು. ರಾಮ ಮಂದಿರದ ಎದುರುಗಡೆ ಹನುಮಂತನ ಧ್ವಜ ಇದ್ರೆ ಯಾರು ಕೇಳ್ಬೇಕ್ರಿ? ಇವ್ರ್ಯಾರು ಇವ್ರ್ಯಾರು ಇವರು ಕೇಳಕ್ಕೆ? ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್? ಸರ್ಕಾರ ಈ ತರ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡೋ ರೀತಿ ಧ್ವಜಾರೋಹಣ ಮಾಡಿರುವಂಥದ್ದು, ಮತ್ತು ಯಾವ ಅಧಿಕಾರಿಗಳು ಈ ಥರ ತಪ್ಪು ಮಾಡಿದಾರೋ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇದಕ್ಕೆ ಯಾರು ಕಮ್ಮಕ್ಕಿದೆ ಅವ್ರ ಹೆಸರನ್ನು ಬೀದಿಗೆ ಬರಬೇಕು. ಫೋನ್ ಮಾಡಿ ಯಾರು ಹೇಳಿದ್ರು ಇದನ್ನು ಮಾಡು ಅಂತೇಳಿ ಕಾಂಗ್ರೆಸ್ ಅವರು? ಇದೆಲ್ಲ ಕಾಂಗ್ರೆಸ್ ಚಿತಾವಣಿನೇ, ಬೇರೆ ಏನೂ ಇಲ್ಲ. ಕಾಂಗ್ರೆಸ್ಸಿನ ಚಿತಾವಣಿ. ಕಾಂಗ್ರೆಸ್ ನೇರವಾಗಿ ಈ ಹನುಮಾನ್ ಧ್ವಜವನ್ನು ತೆಗೆಯೋದರಲ್ಲಿ ಕಾಂಗ್ರೆಸ್ ನೇರವಾದ ಪಾತ್ರ ಇದೆ. ನಾವು ರಾಷ್ಟ್ರ ಧ್ವಜವನ್ನು ನಮಗೇ ಬಿಟ್ಟರೆ ನಾವು ಇನ್ನೊಂದು ಪಕ್ಕದಲ್ಲಿ ಫೋನ್ ಮಾಡಿ ಅದಕ್ಕಿಂತ ಎತ್ತರವಾಗಿ ನಾವೇ ಆರಿಸ್ತೀವಿ. ಈಗ ರಾಜ್ಯ ಬಿಜೆಪಿಯ ಈ ಮಂಡ್ಯದ ಈ ವಿವಾದದ ಬಗ್ಗೆ ತಮ್ಮ ಸ್ಟ್ಯಾಂಡ್ ಏನು, ತಮ್ಮ ನಿಲುವೇನು? ಮೊದಲು ಪಂಚಾಯಿತಿ ಗ್ರಾಮ ಪಂಚಾಯಿತಿಗೆ ಅಧಿಕಾರ ಇದೆಯೋ ಬಿಡಿಯೋ ಅದು ಎರಡನೇ ಪ್ರಶ್ನೆ. ಆದೇಶಕ್ಕೆ ಗೌರವ ಕೊಡಬೇಕು. ಮತ್ತೆ ಧ್ವಜ ಹಾಕ್ಬಿಟ್ಟಿದ್ದಾರೆ, ಒಂದು ವಾರ ಹಾರಾಟ ಮಾಡಿದೆ. ಹಾರಾಟ ಮಾಡಿದ್ಮೇಲೆ ಆ ಧ್ವಜ ತೆಗೆದಿರೋದು ತಪ್ಪು, ಮತ್ತೆ ಅಲ್ಲೇ ಆ ಧ್ವಜವನ್ನು ಹಾಕ್ಬೇಕು. ನಿಮ್ಗೇನೋ ಪ್ರಾಬ್ಲಮ್ಮಾ? ಕಾಂಗ್ರೆಸ್ ಅವ್ರಿಗೆ ಹನುಮಂತನ ಕಂಡ್ರೆ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಕೋರ್ಟ್ಗೆ ಹಾಕಿ, ಪಂಚಾಯಿತಿಗೆ ನೋಟಿಸ್ ಕೊಡಿ. ಹೆಂಗಪ್ಪ ನೀನು ಪರ್ಮಿಷನ್ ಕೊಟ್ಟೆ ಅಂತ ಹೇಳಿಬಿಟ್ಟು ಪಂಚಾಯಿತಿಗೆ 7 ದಿನದ ಒಂದು ನೋಟಿಸ್ ಕೊಡಿ. ಅವ್ರು ಕೋರ್ಟ್ಗೆ ಹತ್ತದ, ಕೋರ್ಟಲ್ಲಿ ತೀರ್ಮಾನ ಆಗ್ತದೆ. ಹೇಗೆ ಅಯೋಧ್ಯೆ ಇಶ್ಯೂ ತೀರ್ಮಾನ ಆಯ್ತು, ಹಂಗೆ ಈ ಬಾವುಟದ ಇಶ್ಯೂನು ಕೂಡ ಕೋರ್ಟಲ್ಲಿ ತೀರ್ಮಾನ ಆಗ್ತದೆ. ನೀವ್ಯಾರ್ರಿ ಹೇಳಕ್ಕೆ ರೀ? ಕಾಂಗ್ರೆಸ್ ಅವ್ರು ಯಾರು? ಹೂ ಆರ್ ಯು? ಯಾವ ರೈಟ್ಸ್ ಇದೆ ನಿಮ್ಗೆ ಹನುಮಂತನ ಧ್ವಜ ರಾಮ ಮಂದಿರದ ಮುಂದೆ ಹನುಮಂತನ ಧ್ವಜ ಹಾಕಕ್ಕೆ ನಮ್ಗೆ ರೈಟ್ಸ್ ಇದೆ, ತೆಗಿಯಕ್ಕೆ ನಿಮ್ಗೆ ಯಾವ ರೈಟ್ಸ್ ಇದೆ? ಇದು ಅದಕ್ಕೋಸ್ಕರ ಅಲ್ಲೇ ಹಾಕ್ಬೇಕು ಅನ್ನೋದೇ ನಮ್ಮ ಡಿಮ್ಯಾಂಡ್. 100% ಡೌಟೇ ಇಲ್ಲ, ಡೌಟೇ ಇಲ್ಲ. ಇಡೀ ಕಾಂಗ್ರೆಸ್ ಮಂತ್ರಿಗಳು ಮುಖ್ಯಮಂತ್ರಿಗಳು ಅವ್ರಿಗೆ ಕೇಸರಿ ರಾಮ ಹನುಮಂತ ಕಂಡ್ರೆ ಕೆಂಡಮಂಡಲ, ಅವ್ರಿಗೆ ಕೆಂಡ ಆಗ್ದಂಗೆ ಆಗ್ತದೆ. ಅವ್ರಿಗೆ ದೇವರಾಗಲ್ಲ, ಅವ್ರಿಗೆ ಟೋಪಿ ಇರಬೇಕು, ಮಸೀದಿ ಇರಬೇಕು, ಅವಾಗ ಮಾತ್ರ ಅವ್ರು ಬೆಲೆ ಕೊಡೋದು. ಹಳ್ಳಿ ಜನ ರಾತ್ರೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ರೆ ಲಾಠಿ ಚಾರ್ಜ್ ಮಾಡಿದ್ರಲ್ಲ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಮ್ಮ ಶಿವಣ್ಣ ಅಂತ ಪಾಪ, ಅವರಷ್ಟು ಒಳ್ಳೆ ರಾಜಕಾರಣಿ ಇಡೀ ಜಿಲ್ಲೆಯಲ್ಲಿಲ್ಲ. ಅವ್ರಿಗೆ ಹೊಡೆದು ಹಾರ್ಟ್ ಪೇಷಂಟ್ ಎಲ್ಲರಿಗೂ ಬರೇ ಬರೋ ರೀತಿ ಹೊಡೆದಿದ್ದಾರೆ, ಮೈಯಲ್ಲಿ ಕೈಯಲ್ಲಿ ಕಾಲಲ್ಲಿ ಎಲ್ಲ ನಾಶಕ. ಈಗ ನಾನು ಹೇಳೋದು ಇವ್ರಿಗೆ ಪೊಲೀಸವ್ರಿಗೆ ಫೋರ್ಸ್ ಇದೆ, ಇಲ್ಲೇ ಬೇಕಾದ್ರೆ 1,00,000 ಜನ ತಂದು ಪೊಲೀಸವ್ರು ನಿಲ್ಲಿಸ್ಬೋದಾಯ್ತು. ಇವ್ರಿಗೆ ಧೈರ್ಯ ಇದ್ದಿದ್ರೆ, ದಮ್ಮಿದ್ದಿದ್ರೆ, ತಾಕತ್ತಿದ್ದಿದ್ರೆ ಬಂದು ಬೆಳಗ್ಗೆ ಹೊತ್ತು ಬೆಳಗ್ಗೆ 9 ಗಂಟೆಗೆ ಕರೆಕ್ಟಾಗಿ ಬಂದು ಇವರೆಲ್ಲ ಪೊಲೀಸ್ ಸಪೋರ್ಟ್ ತಗೊಂಡು ಫ್ಲಾಗ್ ಹಾಯಿಸ್ ಮಾಡಬೇಕಾಯ್ತು. ರಾತ್ರಿ ಕಳ್ಳರ ರೀತಿ 3 ಗಂಟೆಗೆ ಯಾಕ್ರಿ ಹಾರಿಸ್ತೀರಿ? ಕಳ್ಳರ ರೀತಿ ಹಾರಿಸಕ್ಕೆ ರಾಷ್ಟ್ರ ಧ್ವಜವನ್ನು ಹಂಗಾರಿಸ್ತಾರನ್ರಿ? ಹನುಮಂತನ ಧ್ವಜವನ್ನು ರಾತ್ರಿ ಇಳಿಸೋ ಅಂತ ಅವಶ್ಯಕತೆ ಏನಿತ್ತು? ಅಲ್ಲಲ್ಲ,
ಹನುಮಂತನ ಜನವನ್ನ ರಾತ್ರಿ ಇಳಿಸುವಂತ ಅವಶ್ಯಕತೆ ಏನಿತ್ತು? ಧೈರ್ಯವಾಗಿ ಬಂದು ಇಳಿಸಬಹುದಾಯ್ತು. ಅವ್ರಿಗೆ ಹನುಮಂತನ್ ಕಂಡ್ರೆ ಆಗಲ್ಲ, ಹನುಮಂತನ ವಿಗ್ರಹ ಕಂಡ್ರೆ ಆಗಲ್ಲ, ಅದಕ್ಕೆ ಹನುಮಂತನಿಗೆ ಅವಮಾನ ಮಾಡಬೇಕು ಅಂತೇಳಿ ಹನುಮಾನ್ಗೆ ಅವಮಾನ ಮಾಡೋಕ್ಕೋಸ್ಕರ, ಆಂಜನೇಯನಿಗೆ ಅವಮಾನ ಮಾಡೋಕ್ಕೋಸ್ಕರ ಇವತ್ತು ಈ ಕೆಲಸವನ್ನ ಮಾಡಿದ್ದಾರೆ. ನಾನು ನಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಕೊಟ್ಟಿದ್ದೀನಿ. ಇದೇನು ಇಲ್ಲಿಗೆ ನಿಲ್ಲಲ್ಲ. ನಮ್ಮ ನಾಯಕರಿದ್ದಾರೆ ನೋಡಿ, ಸ್ಥಳೀಯ ನಾಯಕರಿದ್ದಾರೆ. ನಾಳೆ ಇದ್ರ ಬಗ್ಗೆ ಏನು ಪ್ರತಿಭಟನೆಯನ್ನು ಮಾಡಬೇಕು, ಇಲ್ಲಿಂದ ಡಿ ಸಿ ಆಫೀಸು ಏನೇನು ಪ್ರತಿಭಟನೆ ಮಾಡಬೇಕು ಅಂತ ಈ ಕೂತು ಚಾಕ್ಔಟ್ ಮಾಡ್ತಾರೆ, ಅದ್ರ ಪ್ರಕಾರ ಹೋರಾಟ ಮಾಡ್ತಾರೆ. ನಾನು ಕೂಡ ಈ ಹೋರಾಟಕ್ಕೆ ಪೂರ್ತಿ ಬೆಂಬಲ. ನನಗೆ ತಿಳಿದ ತಕ್ಷಣ ನಾನು ಎಲ್ಲ ಕಾರ್ಯಕ್ರಮ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನಾನು ಗೊತ್ತಾದ ತಕ್ಷಣನೇ ಇಲ್ಲಿಂದ ಬಂದಿದ್ದೀನಿ. ನಾನು ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಇದ್ದೆ, ಆ ಪ್ರೆಸ್ ಮೀಟಲ್ಲಿ ಮಾಧ್ಯಮದ ಸ್ನೇಹಿತರು ನನಗೆ ಹೇಳಿದ್ರು, ಇಲ್ಲಿ ಈ ತರ ಗಲಾಟೆ ಆಯ್ತಾ ಇದೆ, ಹನುಮಾನ ಧ್ವಜವನ್ನ ಕಾಂಗ್ರೆಸ್ ಅವರು ತೆಗಿತಾ ಇದ್ದಾರೆ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ನಾನು ಅಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದಿದ್ದೀನಿ. ನಾನು ಬರ್ತಾ ಇರೋದನ್ನ ನೋಡಿ ಎಸ್ಕಾರ್ಟನ್ನು ಅಲ್ಲೇ ನಿಲ್ಸ್ಬಿಟ್ರು, ಎಸ್ಕಾರ್ಟನ್ನು ಅಲ್ಲೇ ನಿಲ್ಸಿ ನಾನು ಬರ್ದಂಗೆ ಮಾಡಿದ್ರು. ಹಂಗೆ ನಾನು ಓವರ್ಟೇಕ್ ಮಾಡಿ ನಾನು ಇಲ್ಲಿಗೆ ಬಂದಿದ್ದೀನಿ. ಅಂದ್ರೆ ಕಾಂಗ್ರೆಸ್ ಅವ್ರ ಚಿತಾವಣೆ ಇದರಿಂದ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದನ್ನ ಇಲ್ಲಿಗೆ ಬಿಡಲ್ಲ, ಇದನ್ನ ಇಡೀ ಜಿಲ್ಲೆ ಇಡೀ ರಾಜ್ಯ ಇದನ್ನ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ನಮ್ಮ ರಾಜ್ಯ ಅಧ್ಯಕ್ಷರು ಈಗ ಪ್ರತಿಭಟನೆಯನ್ನ ಸಭೆ ಮಾಡಿದ್ದಾರೆ. ಅವರನ್ನು ಕೂಡ ಇದು ಹನುಮನಿಗೆ ಮಾಡಿದಂತ ಮೋಸ, ರಾಷ್ಟ್ರ ಧ್ವಜಕ್ಕೆ ಮಾಡಿದಂತ ಅವಮಾನ, ಇವೆರಡನ್ನು ಇಟ್ಕೊಂಡು ನಾವು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.